ಸಚಿವ ಕೆಎಸ್ ಈಶ್ವರಪ್ಪ ನೀಡಿರುವ ಮಸೀದಿ ಒಡೆದು ಮಂದಿರ ಕಟ್ಟುವ ವಿಷಯಕ್ಕೆ ನಗರದಲ್ಲಿ ಕಾಂಗ್ರೆಸ್ ಮುಖಂಡೆ ಗೀತಾಂಜಲಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ರು. ಹಸಿದವರ ಮುಂದೆ ಹರಿಕತೆ ಹೇಳಬೇಡಿ, ಚಪ್ಪಾಳೆಗೋಸ್ಕರ ಏನೇನೋ ಮಾತನಾಡಬೇಡಿ, ಈ ತರಹ ಹೇಳಿಕೆ ಕೊಡುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನಹರಿಸಿ ಎಂದರು. ನಮಸ್ಕಾರ. ಏನು ಇವತ್ತಿನ ದಿವಸ ನಮ್ಮ ಈಶ್ವರಪ್ಪ ಸಾಹೇಬರು ಮಾಜಿ ಮಂತ್ರಿಗಳು ಒಂದು 36,000 ಇದು ಇದೆ ಅಂದರೆ ದೇವಾಲಯಗಳನ್ನು ಇವರು ಇದು ಮಾಡಿದ್ದಾರೆ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೀವೇ ಹೇಳಿದ ಪ್ರಕಾರ ಚೆನ್ನಮ್ಮ, ನಮ್ಮ ಕಿತ್ತೂರಾಣಿ ಚೆನ್ನಮ್ಮನವರು ಇರ್ಬೋದು, ಹಾಗೆ ರಾಯಣ್ಣವರು ಇರ್ಬೋದು, ಕನಕದಾಸರು ಇರ್ಬೋದು, ಅವ್ರ ಹೆಸರುಗಳನ್ನು ನೀವು ತೆಗೆದುಕೊಂಡ್ರಿ. ಆ ಒಂದು ಸ್ಪೀಚ್ ಒಳಗೆ ನಾನು ನೋಡಿದೆ. ನೀವೇ ಹೇಳಿದ ಹಾಗೆ ಅವರೆಲ್ಲರೂ ಒಂದು ಹರ ಹರ ಮಹಾದೇವ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಈ ಥರ ಅಂತ ನೀವು ಹೇಳಿದ್ರಿ. ಯಾವ ಗ್ರಂಥಗಳು, ಯಾರು ಮಹಾನ್ ಸ್ವಾಮಿಗಳಿರ್ಬೋದು, ಮಹಾನ್ ಪುರುಷರಿರ್ಬೋದು, ನಮ್ಮ ಇಡೀ ನಮ್ಮ ಭರತ ಕುಲದಲ್ಲೇ ಯಾರು ಇವತ್ತಿನ ತನಕ ಯಾವ ಗ್ರಂಥಗಳು ಹಾಗೆ ಯಾವ ಸ್ವಾಮೀಜಿಗಳು ಯಾರೂ ಭೇದ ಭಾವ ಮಾಡಿಲ್ಲ, ಯಾವ ಗ್ರಂಥಗಳಲ್ಲೂ ಭೇದ ಭಾವ ಮಾಡ್ರಿ ಅಂತ ಯಾರಿಗೂ ಹೇಳಿಕೊಟ್ಟಿಲ್ಲ. ಆದರೆ ನೀವು ಯಾಕೆ ಭೇದ ಭಾವ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಎಲ್ಲರಲ್ಲಿ ಯಾಕೆ ಭೇದ ಭಾವ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಹಾಗೆ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತಿನ ದಿವಸ ನಮ್ಮ ನೀವೇನು ಹೇಳ್ತಾ ಇದ್ದೀರಲ್ಲ ಅವರಿಗೆ ಒಂದು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಮೂಲಕ ದಯವಿಟ್ಟು ಒಂದಿಷ್ಟು ಕೆಲಸಗಳನ್ನು ಕೊಡಿ. 2 ವರ್ಷ ಕೊರೋನಾದಿಂದ ಜನ ಏನು ಬೇಕಾದಾಗಿ ತತ್ತರಿಸಿ ಹೋಗಿದ್ದಾರೆ. ಅಂಥದ್ರಲ್ಲಿ ಹಸಿದವರ ಮುಂದೆ ಹರಿಕತೆ ಹೇಳೋದು ಬೇಡ ಸರ್. ದಯವಿಟ್ಟು ಹಸಿದವರ ಮುಂದೆ ನೀವು ಕತೆ ಹೇಳ್ಕೋತ ಕೂಡಬೇಡ್ರಿ. ಯಾಕಂದರೆ ಯಾರಾದರೂ ಹಸಿವಿನಿಂದ ಬಂದರೆ ಮೊದಲು ಅವರಿಗೆ ಒಂದು ಸರಿ ನೀರು ಕೊಟ್ಟು, ಒಂದು ರೊಟ್ಟಿ ಕೊಟ್ಟು, ಊಟ ಮಾಡಿಸಿ, ಆಮೇಲೆ ಅವರಿಗೆ ನಿಮ್ಮ ಕಥೆಯನ್ನು ಹೇಳ್ರಿ. ಬೇಕಾದರೆ ಹಸಿದವ್ರ ಮುಂದೆ ಕತೆ ಹೇಳ್ಕೊಂಡು ಈ ಥರ ಚಪ್ಪಾಳೆಗೋಸ್ಕರ ಈ ಥರ ಎಲ್ಲ ಮಾಡಬೇಡಿ ಸಾಹೇಬ್ರೆ. ದಯವಿಟ್ಟು ನಮ್ಮ ಯಾರು ನಮ್ಮ ನೀವೇನು ಹೇಳ್ತಾ ಇದ್ರಲ್ಲ ನಮ್ಮ ಹಿಂದೂ ಯುವಕರಿಗೆ, ನಮ್ಮ ಹಿಂದೂ ಯುವಕ ನಿರುದ್ಯೋಗದಿಂದ ಅವ್ರು ಬಳಲ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ಉದ್ಯೋಗ ಕೊಟ್ಟು ಅವರ ಜೀವನವನ್ನು ಉಳಿಸಿ ಅಂಥೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ನಮಸ್ಕಾರ.